ನಮಸ್ಕಾರ, ಐ ಆಮ್ ಡಾಕ್ಟರ್ ರಾಧಮ್ಮ ಡಿಕೆ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಬಂಗಾರ್ಪೇಟ್. ನಾನು ಈಗ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಬರುವಂತಹ ಬಿ ಎನ್ ಎಸ್ 6th ಸೆಮಿಸ್ಟರ್ನ ಕಾಂಟೆಂಪ್ರರಿ ವರ್ಲ್ಡ್ ಅಥವಾ ಸಮಕಾಲೀನ ಜಗತ್ತಿನ ಒಂದು ಮ್ಯಾಪ್ ವರ್ಕ್, ಭೂಪಟಗಳ ಅಧ್ಯಯನದಲ್ಲಿ ಈ ಒಂದು ನ್ಯಾಟೋ ನೇಷನ್ಸ್ ಬಗ್ಗೆ ಮಾತಾಡೋಣ. ನ್ಯಾಟೋ ನೇಷನ್ಸ್ ಅಂತ ನೋಡೋಣ. ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಅಂತ ಮ್ಯಾಪ್ ವರ್ಕ್ ಬಗ್ಗೆ ಎರಡು ರೀತಿ ಕೇಳ್ತಾರೆ. ಒಂದು ಐತಿಹಾಸಿಕ ಸ್ಥಳಗಳನ್ನು ಕೊಟ್ಟು ಅದರ ಒಂದು ಮಹತ್ವವನ್ನು ಬರೆದು ಗುರುತಿಸಿ ಅಂತ ಒಂದು ರೀತಿ. ಇನ್ನೊಂದು ಈ ರೀತಿಯ ಒಂದು ಏನು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕ್ವಶನನ್ನು ಕೇಳ್ತಾರೆ. ಯಾವುದಾದರೂ ಐದು ನ್ಯಾಟೋ ಸದಸ್ಯ ರಾಷ್ಟ್ರಗಳನ್ನು ಗುರುತಿಸಿ ನ್ಯಾಟೋದ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ. ಆ ರೀತಿ ಕೇಳಿದಾಗ ಈ ಒಂದು ಆನ್ಸರನ್ನು ಬರೀಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ನ್ಯಾಟೋ ನೇಷನ್ಸ್ ಅಂತ ಬಂದಾಗ ನೋಡಿ, ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಅಂತ ನೋಡ್ತೀವಿ. ಪಶ್ಚಿಮ ಯುರೋಪ್ನಲ್ಲಿ ರಷ್ಯಾದ ಪ್ರಭಾವವನ್ನು ತಡೆಗಟ್ಟೋದಕ್ಕಾಗಿಯೇ ಈ ಒಂದು ಹಾಗೆ ಸಾಮೂಹಿಕ ಭದ್ರತೆಯನ್ನು ಕಾಪಾಡೋದಕ್ಕಾಗಿ ಅಮೆರಿಕ April 4, 1949 ವಾಷಿಂಗ್ಟನ್ನಲ್ಲಿ ಸಭೆಯನ್ನು ಸೇರಿತು. ಆ ಸಭೆಯಲ್ಲಿ ಈ ಒಂದು ಸದಸ್ಯ ರಾಷ್ಟ್ರಗಳ ಪೂರ್ಣ ಬಹುಮತದೊಂದಿಗೆ ನ್ಯಾಟೋ ಅನ್ನೋ ಒಂದು ಮಿಲಿಟರಿ ಕೂಟವನ್ನು ರಚನೆ ಮಾಡಿಕೊಂಡು, ಆ ನ್ಯಾಟೋ ಅಂದ್ರೆ ಈ ಒಂದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ನೋಡ್ತೀವಿ, ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಂತ ನಾವು ನೋಡ್ತೀವಿ. ಈ ಒಂದು ಒಪ್ಪಂದ ಸಂಸ್ಥೆ ಎಲ್ಲಿ ಅಮೆರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ಕೆನಡಾ, ಬೆಲ್ಜಿಯಂ, ಡೆನ್ಮಾರ್ಕ್, ಲಕ್ಸೆಂಬರ್ಗ್, ನಾರ್ವೆ, ಇಟಲಿ, ಪೋರ್ಚುಗಲ್, ಐರ್ಲೆಂಡ್ ಮೊದಲಾದ 13 ದೇಶಗಳು ಆ ಸಂದರ್ಭದಲ್ಲಿ ಸಹಿಯನ್ನು ಹಾಕಿದವು 1949 April 4. ಆ ನಂತರದಲ್ಲಿ 1952 ಗ್ರೀಕು, ಟರ್ಕಿಗಳು, 1955 ಪಶ್ಚಿಮ ಜರ್ಮನಿ, 1982 ಸ್ಪೈನು, 2004 ಜೆಕ್ ಗಣರಾಜ್ಯ, ಪೋಲೆಂಡು, ಯುಗೋಸ್ಲಾವಿಯಾ ಮೊದಲಾದ ದೇಶಗಳು, ಮತ್ತು ಹಾಗೆಯೇ ಕೆನಡಾ ಅಂತ ನೋಡ್ತೀವಿ, ಮತ್ತು ಇಲ್ಲಿ ಲಿಥೋನಿಯಾ ಅಂದರೆ ಸೋವಿಯತ್ ಒಕ್ಕೂಟದಲ್ಲಿದ್ದಂತಹ ರಾಷ್ಟ್ರಗಳಾದಂತಹ ಈ ಒಂದು ಎಸ್ತೋನಿಯಾ, ಲಿಥೋನಿಯಾ, ರೊಮೇನಿಯಾ, ಲಾತ್ವಿಯಾ, ಹಂಗೇರಿ, ಯುಗೋಸ್ಲೋವಿಯಾ ಮೊದಲಾದವು ನ್ಯಾಟೋನ ಸೇರ್ತಾವೆ ಅಂತ ನೋಡ್ತೀವಿ, ನ್ಯಾಟೋನ ಸದಸ್ಯತ್ವವನ್ನು ಪಡ್ಕೊಳ್ತಾರೆ. ಹಾಗಾಗಿ ಪ್ರಸ್ತುತ ಈ ಒಂದು ನ್ಯಾಟೋದಲ್ಲಿ ಮೊದಲು 13 ಸದಸ್ಯ ರಾಷ್ಟ್ರಗಳಿದ್ದು ಈಗ 26 ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ಹೇಳ್ಬೋದು. ಅಂದರೆ ಇಂತಹ ನ್ಯಾಟೋ ತನ್ನ ಒಂದು ಕೇಂದ್ರ ಕಚೇರಿಯನ್ನು, ಪ್ರಧಾನ ಕಚೇರಿಯನ್ನು ಪ್ಯಾರಿಸ್ನಲ್ಲಿ ಹೊಂದಿದೆ, ಮತ್ತು ಕಾರ್ಯಾಲಯದ ಕಚೇರಿಯನ್ನು ಬ್ರಸಲ್ಸ್ನಲ್ಲಿ ಹೊಂದಿದೆ, ಹಾಗೆ ಸೈನಿಕ ಕಚೇರಿಯನ್ನು ಪ್ರತ್ಯೇಕವಾಗಿ ಬೆಲ್ಜಿಯಂನ ಮಾನ್ಸ್ ನಗರದಲ್ಲಿ ಹೊಂದಿರೋದನ್ನು ಕಾಣ್ಬೋದು. ಈ ರೀತಿ ಇರುವಂತಹ ಈ ಒಂದು ನ್ಯಾಟೋ ತನ್ನದೇ ಆದಂತಹ ಒಂದು ಸದಸ್ಯ ರಾಷ್ಟ್ರಗಳ ಒಂದು ಭೂಪಟವನ್ನು ನೋಡೋದೇ ಆದರೆ ನೋಡಿ, ಇದು ಒಂದು ಏನೋ ಜಾಗತಿಕ ಭೂಪಟ ಆಗಿದೆ. ಈ ಜಾಗತಿಕ ಭೂಪಟದಲ್ಲಿ ನ್ಯಾಟೋ ಅಂತ ಬಂದಾಗ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಬಹು ಪ್ರಮುಖ ಪಾತ್ರವನ್ನು ವಹಿಸೋದು, ಅದರಲ್ಲೂ ಪಶ್ಚಿಮ ಯುರೋಪ್ ಅನ್ನೋದು ಇಲ್ಲಿ ಇರುವಂತಹ ಒಂದು ಹೆಚ್ಚಿನ ಸದಸ್ಯ ರಾಷ್ಟ್ರಗಳು ಅಂತಲೇ ನಾವು ನೋಡ್ತೀವಿ. ಈ ಪಶ್ಚಿಮ ಯುರೋಪ್ನಲ್ಲಿ ನೋಡಿ ಅಮೆರಿಕಾ, ಕೆನಡಾ ಈ ಒಂದು ಸದಸ್ಯ ರಾಷ್ಟ್ರಗಳು, ಕೆನಡಾ, ಐಸ್ಲ್ಯಾಂಡು, ಡೆನ್ಮಾರ್ಕ್, ನೆದರ್ಲ್ಯಾಂಡ್, ನಾರ್ವೆ, ಜರ್ಮನಿ, ಎಸ್ತೋನಿಯಾ, ಲಾತ್ವಿಯಾ, ಲಿಥೋನಿಯಾ, ಪೋಲ್ಯಾಂಡ್, ಜೆಕ್ ರಿಪಬ್ಲಿಕ್ ಅಂತ ನೋಡ್ತೀವಿ, ಜೆಕ್ ಗಣರಾಜ್ಯ ಅಂತ, ಹಂಗೇರಿ, ರೊಮಾನಿಯಾ, ಬಲ್ಗೇರಿಯಾ, ಅಲ್ಬೇನಿಯಾ, ಟರ್ಕಿ, ಗ್ರೀಸ್, ಗ್ರೀಕ್ ಅನ್ನ ಗ್ರೀಸ್ ಅಂತಾರೆ, ಸ್ಲೋವಾಕಿಯಾ, ಮತ್ತು ಈ ಒಂದು ಯುಗೋಸ್ಲೋವಿಯಾ, ಸ್ಪೈನ್, ಇಟಲಿ, ಪೋರ್ಚುಗಲ್, ಫ್ರಾನ್ಸ್, ಲಕ್ಸೆಂಬರ್ಗ್, ಬೆಲ್ಜಿಯಂ, UK, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ಓಕೆನಾ, ಇವೆಲ್ಲವೂ ಏನು ನ್ಯಾಟೋನ ಸದಸ್ಯ ರಾಷ್ಟ್ರಗಳು ಆಗಿದ್ದಾವೆ, ಇದೇ ರೀತಿ ನೋಡಿ ಇಲ್ಲಿ ಇನ್ನೊಂದು ಒಂದು ಭೂಪಟ, ಇದು ಸಹ ವಿಶ್ವ ಭೂಪಟ, ಇದರಲ್ಲಿ ಅಮೆರಿಕಾ ನೋಡಿ ಇಲ್ಲಿದೆ, ಕೆನಡಾ 2nd ಅಂತ ನೋಡ್ತೀವಿ, ಬ್ರಿಟನ್ನು 3 ಅಂತ ನೋಡ್ತೀವಿ, ಹಾಗೆ ಫ್ರಾನ್ಸು 4, ಹಾಗೆ ಬೆಲ್ಜಿಯಮ್ಮು 5 ಅಂತ ನೋಡ್ತೀವಿ, ಹಾಗೆ ಸ್ಪೈನು 6,
ಪೋರ್ಚುಗಲ್ ನಂಬರ್ 7, ಇಟಲಿ ನಂಬರ್ 8, ಜರ್ಮನಿ ನಂಬರ್ 9 ಅಂತ ನೋಡ್ತೀವಿ. ಹಾಗೆಯೇ ನಾರ್ವೆ ಅಂತ ನೋಡ್ತೀವಿ ನಂಬರ್ 10, ಮತ್ತು ಡೆನ್ಮಾರ್ಕು 11 ಅಂತ ನೋಡಿದ್ವಿ. ಓಕೆನಾ, ಹಾಗೆಯೇ ಇನ್ನೊಂದು ಲಕ್ಸಂಬರ್ಗು, ಐರ್ಲ್ಯಾಂಡು, ನೆದರ್ಲ್ಯಾಂಡ್, ಪೋಲ್ಯಾಂಡ್, ಜೆಕ್ ಗಣರಾಜ್ಯ, ಗ್ರೀಸ್, ಟರ್ಕಿ, ಹಂಗೇರಿ, ಈ ಒಂದು ರಾಷ್ಟ್ರಗಳನ್ನು, ದೇಶಗಳನ್ನು ನಾವು ನ್ಯಾಟೋ ಸದಸ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಆ ದೇಶಗಳನ್ನು ಈ ಒಂದು ವಿಶ್ವ ಭೂಪಟದಲ್ಲಿ ಏನು ಮಾಡಿದ್ದಾರೆ, ಗುರುತಿಸಲ್ಪಟ್ಟಿದೆ ಅಂತ ನೋಡ್ಬೋದು. ಓಕೆನಾ ವಿದ್ಯಾರ್ಥಿಗಳೇ, ನೋಡಿ ನೆಕ್ಸ್ಟು ಈ ಒಂದು ನ್ಯಾಟೋದ ಬಗ್ಗೆ ನಾವು ಬರೆಯೋದಕ್ಕೆ ಹೋದಾಗ ನ್ಯಾಟೋನ ಉದ್ದೇಶಗಳು ಏನು, ನ್ಯಾಟೋ ಸಂಸ್ಥೆ ಈಗ ಅಸ್ತಿತ್ವಕ್ಕೆ ಬಂತು ನಿಜ, ಆದರೆ ಈ ನ್ಯಾಟೋನ ಉದ್ದೇಶಗಳು ಏನು ಅಂತ ನೋಡೋದೇ ಆದರೆ, ನೋಡಿ ಯಾವ ಉದ್ದೇಶಗಳಿಂದ ನ್ಯಾಟೋ ಅಸ್ತಿತ್ವಕ್ಕೆ ಬಂತು ಅಂತ ನೋಡೋದಾದರೆ, ಅದ್ರಲ್ಲಿ ಫಸ್ಟ್ ಒಂದು ನೋಡಿ, ಪಶ್ಚಿಮ ಯುರೋಪ್ನಲ್ಲಿ ರಷ್ಯಾದ ಪ್ರಭಾವವನ್ನು ತಡೆಯೋದು ಅಂತ ನೋಡ್ತೀವಿ. ಪಶ್ಚಿಮ ಯುರೋಪ್ನಲ್ಲಿ ರಷ್ಯಾದ ಪ್ರಭಾವವನ್ನು ತಡೆಯೋದು, ಮತ್ತು ಉತ್ತರ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು, ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋದು, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋದು, ಮತ್ತು ಸದಸ್ಯ ರಾಷ್ಟ್ರಗಳ ನಡುವೆ ಸ್ನೇಹ ಸಹಕಾರವನ್ನು ಮೂಡಿಸೋದು, ಮತ್ತು ಯಾವುದೋ ಒಂದು ಬೇರೆ ರಾಷ್ಟ್ರನನ್ನು ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ದೇ ಆದರೆ ಅದು ನಮ್ಮೆಲ್ಲರ ಮೇಲೆ ಮಾಡಿದಂತಹ ದಾಳಿ ಅಂತ ಸಾಮೂಹಿಕವಾಗಿ ಅದನ್ನು ಪ್ರತಿಭಟಿಸುವುದು ಅಂತ ನಾವು ನೋಡ್ತೀವಿ. ಹಾಗೆಯೇ ಯುರೋಪ್ನಲ್ಲಿ ಕಮ್ಯುನಿಸ್ಟ್ ಸರ್ಕಾರಗಳನ್ನು ಸ್ಥಾಪನೆ ಮಾಡದ ಹಾಗೆ ತಡೆ ಹಿಡಿಯೋದು ಅಂತ, ಮತ್ತು ಸದಸ್ಯ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ವಿಶೇಷವಾದ ಒತ್ತನ್ನು ನೀಡೋದು, ಮತ್ತು ಅದಕ್ಕೆ ಬೇಕಾದಂತಹ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋದು ಅಂತ ನೋಡ್ತೀವಿ. ಮತ್ತು ವಿಶ್ವಸಂಸ್ಥೆಯ ಸನ್ನದ್ಧಗಳನ್ನು ಗೌರವಿಸೋದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು, ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಏನೋ ನ್ಯಾಟೋ ಅಸ್ತಿತ್ವಕ್ಕೆ ಬಂತು. ಈ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕಾಗಿಯೇ ತನ್ನದೇ ಆದಂತಹ ಸಂಘಟನೆಯನ್ನು ಮಾಡಿಕೊಂಡಿತ್ತು ನ್ಯಾಟೋ. ಅಂತಹ ಸಂಘಟನೆಯಲ್ಲಿ ಕಾರ್ಯಾಲಯ, ಮಿಲಿಟರಿ ಸಮಿತಿ, ಮತ್ತಿತರ ಅಂಗ ಸಂಸ್ಥೆಗಳನ್ನು ಅಥವಾ 20ಕ್ಕೂ ಹೆಚ್ಚಿನ ಒಂದು ಸಿವಿಲ್ ಸಮಿತಿಗಳನ್ನು ಹೊಂದಿತ್ತು. ಕಾರ್ಯಾಲಯ, ಮಿಲಿಟರಿ ಸಮಿತಿ ಮತ್ತು ಸಿವಿಲ್ ಸಮಿತಿಗಳನ್ನು ಪ್ರತ್ಯೇಕವಾಗಿ ಹೊಂದಿತ್ತು ಅಂತ ನೋಡ್ತೇವೆ. ಇಂತಹ ಉತ್ತರ ಅಟ್ಲಾಂಟಿಕ್ ಮಂಡಳಿಯಲ್ಲಿ ಇದರ ಒಂದು ಸಮಿತಿಗಳಲ್ಲಿ ಅಥವಾ ಆ ಒಂದು ಅಂಗ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳ ರಕ್ಷಣಾ ಸಚಿವರನ್ನು, ವಿದೇಶಾಂಗ ಸಚಿವರನ್ನು, ಹಣಕಾಸು ಮಂತ್ರಿಗಳನ್ನು ಆ ಸಮಿತಿಗಳ ಸದಸ್ಯರಾಗಿ ನೇಮಕ ಮಾಡಿಕೊಳ್ತಾ ಇದ್ರು. ಇಂತಹ ಸಮಿತಿಗಳು ಸಮಯ, ಸಂದರ್ಭ ಮತ್ತು ಸನ್ನಿವೇಶಗಳಿಗೆ ತಕ್ಕ ಹಾಗೆ ವರ್ಷಕ್ಕೆ 2-3 ಬಾರಿ ಸಭೆ ಸಮಾರಂಭಗಳನ್ನು ಅಥವಾ ಸಭೆಯನ್ನು ಸೇರ್ತಾ ಇದ್ರು. ಆ ಸಭೆಯಲ್ಲಿ ಆ ಒಂದು ಏನು ವಿಚಾರಗಳನ್ನು ಅಥವಾ ಅವಲೋಕಿಸಿ ಅದಕ್ಕೆ ಸಂಪೂರ್ಣವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಅಂದರೆ 20 ಸಿವಿಲ್ ಸಮಿತಿಗಳನ್ನು ಹೊಂದಿರ್ತಾ ಇತ್ತು, ಅದರ ಧ್ಯೇಯೋದ್ದೇಶಗಳನ್ನು ಈಡೇರಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅಂತ ನೋಡ್ತೀವಿ. ಇಂತಹ ಒಂದು ನ್ಯಾಟೋ ಮಿಲಿಟರಿ ಸಂಸ್ಥೆ ಅದು ಕೇವಲ ಮಿಲಿಟರಿ ಸಂಸ್ಥೆಯಾಗಿ ಉಳಿಲಿಲ್ಲ ಅಥವಾ ಕೇವಲ ಸೈನಿಕ ವ್ಯವಸ್ಥೆಗೆ ಸೀಮಿತವಾಗಲಿಲ್ಲ, ತನ್ನ ಎಲ್ಲ ಸದಸ್ಯ ರಾಷ್ಟ್ರಗಳ ಒಂದು ಅಭಿವೃದ್ಧಿಗೆ ಇದು ಪ್ರೇರಣೆಯನ್ನು ನೀಡ್ತಾ ಇತ್ತು ಅಂತ ನೋಡ್ತೀವಿ. ಹಾಗಾಗಿ ಸೋವಿಯತ್ ಒಕ್ಕೂಟದ ವಿಘಟನೆಯ ನಂತರ 1997 ಈ ನ್ಯಾಟೋ ಸಮಿತಿ ಅಥವಾ ಕೂಟ ಯುರೋಪ್ ಅಟ್ಲಾಂಟಿಕ್ ಪಾಲುಗಾರಿಕೆ ಸಮಿತಿಯಾಗಿ ಹೊಸ ರೂಪವನ್ನು ಪಡ್ಕೊಳ್ತು. ಯುರೋಪ್ ಅಟ್ಲಾಂಟಿಕ್ ಪಾಲುಗಾರಿಕೆ ಸಮಿತಿಯಾಗಿ ಬದಲಾಯಿತು ಅಂತ ನಾವು ನೋಡ್ತೀವಿ. ಓಕೆನಾ, ಹಾಗಾದ್ರೆ ನ್ಯಾಟೋ ಇಂತಹ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಬಂದಂತಹ ನ್ಯಾಟೋ ಏನಾದರೂ ಸಾಧನೆಗಳನ್ನು ಮಾಡಿದೆಯಾ, ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಯಶಸ್ವಿ ಆಗಿದೆಯಾ ಅಂತ ನೋಡೋದೇ ಆದರೆ, ನೋಡಿ ನ್ಯಾಟೋನ ಸಾಧನೆಗಳು, ನ್ಯಾಟೋನ ಸಾಧನೆಗಳು ಅಂದಾಗ ನ್ಯಾಟೋ ತನ್ನ ಅಸ್ತಿತ್ವದ ನಂತರ ಇಡೀ ಪ್ರಪಂಚದಲ್ಲೇ ಯಾವುದೇ ಒಂದು ಮಹಾನ್ ಯುದ್ಧ ಆಗದ ಹಾಗೆ ತಡೆ ಹಿಡಿದಿದೆ ಅಂತ. ಅಂದರೆ ಎರಡು ಮಹಾನ್ ಯುದ್ಧಗಳ ಭೀಕರ ಪರಿಚಯವನ್ನು ಕಂಡಂತಹ ಜಗತ್ತಿಗೆ ಮತ್ತೊಂದು ಯುದ್ಧ ಆಗದ ಹಾಗೆ ನ್ಯಾಟೋ ತಡೆ ಹಿಡಿಯಿತು ಅಂತ ಇದು, ಹಾಗಾಗಿ ಇದು ಅದರ ಸಾಧನೆ ಅಂತ ನೋಡ್ತೀವಿ. ಹಾಗೆಯೇ ಸದಸ್ಯ ರಾಷ್ಟ್ರಗಳಿಗೆ ಆರ್ಥಿಕ ಮತ್ತು ಸೈನಿಕ ನೆರವನ್ನು ನೀಡುವುದರ ಮೂಲಕ ಅವುಗಳಿಗೆ ಭದ್ರತೆ ರಕ್ಷಣೆಯನ್ನು ಒದಗಿಸ್ತವೆ, ಅಲ್ಲದೆ ಆ ಒಂದು ರಾಷ್ಟ್ರಗಳ ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸುವುದರ ಮೂಲಕ ಜನರ ಜೀವನ ಮಟ್ಟವನ್ನು ಸುಧಾರಿಸ್ತವೆ, ರಾಷ್ಟ್ರೀಯ ಆದಾಯದ ಮೂಲಗಳನ್ನು ಹೆಚ್ಚಿಸೋದನ್ನು ನಾವು ಕಾಣ್ಬೋದು. ಓಕೆನಾ, ಹಾಗೆ ಮತ್ತೊಂದು ಸಾಧನೆ ಅಂದರೆ ಅಂತಾರಾಷ್ಟ್ರೀಯ
ಭಯೋತ್ಪಾದನೆಯ ವಿರುದ್ಧ ಸಮರ ಸಾರ್ತು ಅಂತ ನೋಡ್ತೀವಿ. ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ವಿರುದ್ಧ ಸಮರ ಸಾರ್ತು ನಿಜ. ಈ ಒಂದು ನ್ಯಾಟೋ ಮಿಲಿಟರಿ ಕೂಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಭಯೋತ್ಪಾದನೆ ಒಂದು ಮಾರಕವಾಗಿ ಇಡೀ ಜಗತ್ತಿಗೆ ಪಿಡುಗಾಗಿ ಕಾಣ್ತಾ ಇತ್ತೋ ಅಂತಹ ಸಂದರ್ಭದಲ್ಲಿ ನ್ಯಾಟೋದ ನೇತೃತ್ವದ ಸೈನಿಕ ತುಕಡಿಗಳು ಭಯೋತ್ಪಾದನೆಯ ನಿಗ್ರಹಕ್ಕಾಗಿ ವಿಶೇಷ ಕಾಳಜಿಯನ್ನ ವಹಿಸ್ತು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನೀಡೋದೇ ಆದ್ರೆ ಆಫ್ಘಾನಿಸ್ತಾನದಲ್ಲಿದ್ದಂತಹ ತಾಲಿಬಾನ್ ಅನ್ನೋ ಒಂದು ಉಗ್ರ ಗಾಮಿ ಚಟುವಟಿಕೆಗಳ ಸರ್ಕಾರವನ್ನ ಬುಡ ಮೇಲಾಗಿಸಿ ಏನ್ ಮಾಡ್ತು 1996 ಈ ಒಂದು ಏನೋ ಪ್ರಜಾಪ್ರಭುತ್ವವನ್ನ ನೆಲೆಗೊಳಿಸುವಲ್ಲಿ ಯಶಸ್ವಿ ಆದ್ರು ಅಂತ ನೋಡ್ತೀವಿ. ಹಾಗೆ ಮತ್ತೊಂದು ಸಾಧನೆ ಅಂದ್ರೆ 2001 ಸೆಪ್ಟೆಂಬರ್ 11 ನ್ಯೂಯಾರ್ಕ್ ನ ವರ್ಲ್ಡ್ ಟ್ರೇಡ್ ಸೆಂಟರ್ನ ಮೇಲೆ ಸ್ಫೋಟಿಸಿದಂತಹ ಭಯೋತ್ಪಾದಕರ ವಿರುದ್ಧ ಸೆಟೆದು ನಿಂತು ಆ ಭಯೋತ್ಪಾದಕನಾದಂತಹ ಒಸಮಾ ಬಿನ್ ಲಾಡೆನ್ ಅನ್ನ ಅತ್ತೆಗೈಯುವುದರ ಮೂಲಕ ನ್ಯಾಟೋ ತನ್ನ ಒಂದು ಏನು ಸಾಧನೆಯನ್ನ ಅಥವಾ ಯಶಸ್ಸಿನ ಒಂದು ದಿಗ್ವಿಜಯವನ್ನ ಕೈಗೊಳ್ತು ಅಂದ್ರೆ ತಪ್ಪಾಗೋದಿಲ್ಲ. ಓಕೆನಾ. ಹಾಗೇನೆ 2005 ಜೂನ್ 21 ನಡೆದಂತಹ ಲಂಡನ್ ನಲ್ಲಿ ಒಂದು ಬಾಂಬ್ ಸರಣಿ ಸ್ಫೋಟ ಆಗುತ್ತೆ. ಆ ಸರಣಿ ಸ್ಫೋಟವನ್ನ ಸಹ ನ್ಯಾಟೋ ಖಂಡಿಸಿ ಏನೋ ಆ ಒಂದು ಇದಕ್ಕೆ ಏನೋ ಲಂಡನ್ ಒಂದು ಇದಕ್ಕೆ ಅಲ್ಲಿ ಏನೋ ರಕ್ಷಣೆಯನ್ನ ನೀಡಿದ್ರು. ಆ ಒಂದು ಬಾಂಬ್ ಸ್ಫೋಟ ಮಾಡಿದಂತವರನ್ನ ಇಲ್ಲಿ ಖಂಡಿಸಿದ್ರು ಅಂತ ನಾವು ನೋಡ್ತೀವಿ. ಹಾಗೇನೆ ಈ ರೀತಿ ನ್ಯಾಟೋ ಏನೋ ಬರೀ ಮಿಲಿಟರಿ ಕೂಟಗಳಿಗೆ ಮಾತ್ರ ಸೀಮಿತವಾಗದೆ ಆ ಒಂದು ಸದಸ್ಯ ರಾಷ್ಟ್ರಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರೇರಣೆಯನ್ನ ನೀಡಿತು ಅಂತಾನೆ ನಾವು ನೋಡ್ಬೋದು. ಪ್ರೇರಕ ಶಕ್ತಿಯಾಗಿತ್ತು, ಅವುಗಳ ಒಂದು ಆರ್ಥಿಕ ಅಭಿವೃದ್ಧಿಗೆ ಒತ್ತನ್ನ ನೀಡಿತು ಅಂತಾನೆ ನಾವು ನೋಡ್ತೀವಿ. ಹಾಗಾಗಿ ನ್ಯಾಟೋನ ಮೂಲಕ ಈ ಒಂದು ಸದಸ್ಯ ರಾಷ್ಟ್ರಗಳು ಆರ್ಥಿಕತೆಯನ್ನ ಅಭಿವೃದ್ಧಿ ಪಡಿಸ್ಕೊಂಡು ತನ್ನದೇ ಆದಂತಹ ಒಂದು ಏನೋ ಅಭಿವೃದ್ಧಿಯ ಯೋಜನೆಗಳನ್ನ ಹಮ್ಮಿಕೊಳ್ತು ಅಂತಾನೆ ನಾವು ಇಲ್ಲಿ ನೋಡಬಹುದು ಅಂತ ನೋಡ್ತೀವಿ. ಹೀಗೆ ಅರಬ್ ಇಸ್ರೇಲ್ ಸಮಸ್ಯೆಗಳಿರ್ಬೋದು, ಅರಬ್ ಇಸ್ರೇಲ್ ಸಮಸ್ಯೆಗಳಿರ್ಬೋದು, ಅಥವಾ ಇರಾಕ್ ಕುವೈತ್ ನ ಆಕ್ರಮಣ ಇರ್ಬೋದು, ಅಥವಾ ಜರ್ಮನಿಯ ಪುನರ್ ಏಕೀಕರಣ ಇರ್ಬೋದು, ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿಯ ಒಂದು ಏಕೀಕರಣ ಇರ್ಬೋದು, ಅಥವಾ ಕಮ್ಯುನಿಸಂನ ನಿಯಂತ್ರಣ ಕಾರ್ಯದಲ್ಲಿರ್ಬೋದು, ಹಾಗೆ ಮುಸ್ಲಿಂ ಭಯೋತ್ಪಾದನೆಯ ನಿಗ್ರಹದಲ್ಲಿರ್ಬೋದು, ಈ ಎಲ್ಲವುಗಳಲ್ಲೂ ಸಹ ನ್ಯಾಟೋ ಸಂಸ್ಥೆ ಮಹತ್ವದ ಸಾಧನೆಗಳನ್ನ ಅಥವಾ ಪಾತ್ರವನ್ನ ವಹಿಸ್ತು ಅಂತ ನೋಡ್ತೀವಿ. ಒಟ್ಟಾರೆ 1991 ಈ ಎಲ್ಲಾ ಮಿಲಿಟರಿ ಕೂಟಗಳು ನಾಶ ಆದ್ರೂ ಸಹ ಏನು ಸೋವಿಯತ್ ಒಕ್ಕೂಟ ವಿಘಟನೆ ಆದ ನಂತರ ಈಗ ಇಡೀ ಜಗತ್ತಿನಲ್ಲೇ ಈ ಒಂದು ಎರಡು ಧ್ರುವೀಕರಣ ಅನ್ನೋದು ಇಲ್ಲ, ಈಗ ಒಂದು ಮಿಲಿಟರಿ ಕೂಟಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅಂತಹ ವಾತಾವರಣದಲ್ಲೂ ಸಹ ಈ ಒಂದು ಮಿಲಿಟರಿ ಕೂಟಗಳು ಇಡೀ ಮಿಲಿಟರಿ ಕೂಟಗಳೆಲ್ಲಾನು ನಾಶವಾದ್ರೂ ಸಹ ನ್ಯಾಟೋ ತನ್ನ ಜೀವಂತಿಕೆಯನ್ನ ಉಳಿಸಿಕೊಳ್ತು, ತನ್ನ ಜೀವಂತಿಕೆಯನ್ನ ಉಳಿಸ್ಕೊಂಡಿರೋದು ಅದರ ಒಂದು ಸಾಧನೆಗಳ ಹಿನ್ನೆಲೆಯಲ್ಲೇ ಅಂತ ನಾವು ನೋಡ್ತೀವಿ. ಓಕೆನಾ. ಹಾಗಾಗಿ ನ್ಯಾಟೋ ನೋಡಿ ಈ ಸಂಬಂಧಿಸಿದ ಹಾಗೆ ಇನ್ನೊಂದು ಒಂದು ಭೂಪಟವನ್ನ ನೋಡೋದೇ ಆದ್ರೆ ಈ ಭೂಪಟದಲ್ಲಿ ನೋಡಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಏನು 1991 ಸೋವಿಯತ್ ಒಕ್ಕೂಟ ಅನ್ನೋದು ವಿಭಜನೆ ಆದ ನಂತರ ಇದು ಯುರೋಪ್ ಅಟ್ಲಾಂಟಿಕ್ ಏನು ಪಾಲುಗಾರಿಕೆ ಸಮಿತಿಯಾಗಿ ಹೊರಹೊಮ್ಮಿತು, ಯುರೋಪ್ ಅಟ್ಲಾಂಟಿಕ್ ಪಾಲುಗಾರಿಕೆ ಸಮಿತಿಯಾಗಿ ಬದಲಾಯಿತು ಅಂತ ನೋಡ್ತೀವಿ. ಇಂತಹ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ನ ಮೆಂಬರ್ಸ್ ಆರ್ ಪಾರ್ಟ್ನರ್ಸ್ ಅಂತ ನೋಡ್ತೀವಿ. ಅದರಲ್ಲಿ 1940 ಇದ್ದಂತಹ ಒಂದು ಸದಸ್ಯರು ಅಂದ್ರೆ 49 ಇದ್ದಂತಹ ಸದಸ್ಯರು ಅಂತ ನೋಡ್ತೀವಿ. ಬೆಲ್ಜಿಯಮ್, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸೆಂಬರ್ಗ್, ನೆದರ್ಲ್ಯಾಂಡ್, ನಾರ್ವೆ, ಪೋರ್ಚುಗಲ್, ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಮತ್ತೆ ಅಮೆರಿಕಾ ಅಂತ ನೋಡ್ತೀವಿ. ಓಕೆನಾ. ಹಾಗೆ 1952 ಗ್ರೀಕು ಮತ್ತು ಟರ್ಕಿಗಳನ್ನ ನೋಡ್ಬೋದು, ಮತ್ತೆ 1955 ಈ ಒಂದು ಜರ್ಮನಿಯನ್ನ ನಾವು ನೋಡ್ತೀವಿ, ಹಾಗೆ 1982 ಸ್ಪೈನ್ ಅನ್ನ ನೋಡ್ತೀವಿ, 1999 ಜೆಕ್ ರಿಪಬ್ಲಿಕ್ ಅಂತ, ಮತ್ತೆ ಹಾಗೆ ಹಂಗೇರಿ, ಪೋಲೆಂಡ್ ಅನ್ನ ನೋಡ್ಬೋದು, ಮತ್ತೆ 2004 ಬಲ್ಗೇರಿಯಾ, ಎಸ್ತೋನಿಯಾ, ಲಾತ್ವಿಯಾ, ಲಿಥೋನಿಯಾ, ರೊಮೇನಿಯಾ, ಸ್ಲೋವಾಕಿಯಾ, ಸ್ಲೋವಾನಿಯಾ ಮೊದಲಾದ ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡು. ಹಾಗೆ 2009 ಅಲ್ಬೇನಿಯಾ ಮತ್ತು ಕ್ರೊಟೇನಿಯಾ ಅಂತ ನೋಡ್ತೀವಿ, ಹಾಗೇನೆ 2017 ಏನು ಮಾಂಟಿನ್ಜಿಗರೋ ಅಂತ ನೋಡ್ತೀವಿ, ಹಾಗೆ 2020 ತುಂಬ ರೀಸೆಂಟಾಗಿ
ನಾರ್ಥೊ ಮೆಸಿಡೋನಿಯಾ ಅನ್ನೋದು ಈ ಒಂದು ನ್ಯಾಟೋನ ಸದಸ್ಯತ್ವವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಯಿತು ಅಂತ ನೋಡ್ತೀವಿ. ಓಕೆನಾ? ಹಾಗಾಗಿ ನ್ಯಾಟೋ ಒಂದು ಪ್ರಮುಖ ಮಿಲಿಟರಿ ಸಂಸ್ಥೆಯಾಗಿ ಇರಲಿಲ್ಲ. ಮಿಲಿಟರಿ ಸಂಸ್ಥೆಯ ಜೊತೆಗೆ ಅಮೆರಿಕದ ನೇತೃತ್ವದಲ್ಲಿ ತನ್ನ ಸದಸ್ಯ ರಾಷ್ಟ್ರಗಳ ಒಂದು ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದರ ಜೊತೆಗೆ ಆರ್ಥಿಕತೆಯ ಅಭಿವೃದ್ಧಿಗೂ ಇದು ನಾಂದಿ ಆಗಿತ್ತು ಅಂತಲೇ ಹೇಳ್ಬೋದು. ಇಂತಹ ನ್ಯಾಟೋ ಸಂಸ್ಥೆ ನಾನಾಗಲೇ ಹೇಳಿದೆ, 1991 ಏನು ಸೋವಿಯತ್ ಇಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತು. ಆ ನಂತರ 1997 ಯುರೋಪ್ ಅಟ್ಲಾಂಟಿಕ್ ಪಾಲುಗಾರಿಕೆ ಸಮಿತಿಯಾಗಿ ಬದಲಾಗಿದ್ದನ್ನು ನಾವು ಕಾಣಬಹುದಾಗಿದೆ. ಇಂತಹ ಒಂದು ನ್ಯಾಟೋನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಈ ಪುಸ್ತಕಗಳನ್ನು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ. ಒಟ್ಟಾರೆ ಇಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಆದರೆ ನೀವು ಬಹು ಸುಲಭವಾಗಿ ಉತ್ತರವನ್ನು ಬರೆಯೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಆದಷ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸೋಣ. ಓಕೆ, ಥ್ಯಾಂಕ್ ಯು.